Andharki Na Namaskaralu. Ee Prachara Sabhinalli Bhagavahisirthakkanta PCC Adhyaksharu Ee Kshetrada Abhyarthiyu Adanta Manya Revant Reddy Avare. ఈ ప్రచార సభలో పాల్గొన్న పిసిసి అధ్యక్షులైన ఈ ఒక నియోజకవర్గ అభ్యర్థి అయినటువంటి శ్రీ రేవంత్ రెడ్డి గారు 34% హిందువుల దగ్గరికి మీసలాతి ఇత్తు అదన 23 కేళిస్తారు ಸನ್ಮಾನ್ಯ ಚಂದ್ರಶೇಖರ್ ರಾವ್ ಅವರು ಅಂತಕ್ಕಂತ ತಿಳ್ಕೋಬೇಕಾಗ್ತದೆ. ಎದಕ ಬಿಸಿಲಕ್ಕೆ 34% ರಿಸರ್ವೇಷನ್ ಉಂಡಿದ್ದಾನೆ. ವೀಳೋಕ ಪರಿಪಾಲನೋ 23% ಲಕ್ಕೆ ದಿಂಚಿನ ಘನತ ಚಂದ್ರಶೇಖರ್ ರಾವ್ ಅವರಿಗೆ ದಕ್ತುಂದೆ. ನರೇಂದ್ರ ಮೋದಿ ಅವರು ಮತ್ತು ಚಂದ್ರಶೇಖರ್ ರಾವ್ ಅವರು ಕರ್ನಾಟಕ ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ನರೇಂದ್ರ ಮೋದಿ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಕರ್ನಾಟಕ ಎನ್ನಿಕೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗಾರು మరియు కేసీఆర్ గారు కర్ణాటకలో కాంగ్రెస్ పార్టీ 5 గ్యారెంటీలు ప్రకటించిన వెంటనే ఈ 5 గ్యారెంటీలను అమలు చేయడానికి సాధ్యం కాదు. ఒకవేళ 5 గ్యారెంటీలను అమలు చేస్తే కర్ణాటక రాజ్యం ఆర్థికంగా దివాళీ అయిపోతుంది అని చెప్పారు. ఆ సందర్భంలో కర్ణాటకలో కాంగ్రెస్ పక్ష అధికారానికి వంద ఒక వారదల్లే 5 ಗ್ಯಾರಂಟಿಗಳಿಗೆ ಚಾಲನೆ ಕೊಡ್ತಕ್ಕಂತ ತೀರ್ಮಾನವನ್ನು ಮಾಡ್ತು ಅವುಗಳನ್ನು ಜಾರಿ ಕೂಡ ಕೊಡ್ತಕ್ಕಂತ ಕೆಲಸ ಮಾಡ್ತು. ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ವಚನ ವೆಂಟನೇ ಒಕ ವಾರಂ ರೋಜಲ್ಲನೇ 5 ಗ್ಯಾರಂಟಿಗಳನ್ನು ಅಮಲು చేసి ಈ ಪದ ಪ್ರಜಲಿಗೆ ಅಂದಿಚಿಂದೆಟ್ಲ ಕನತ ಕಾಂಗ್ರೆಸ್ ಪಾರ್ಟಿಗೆ ಚಲ್ಲುತ್ತೆ. 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು ಈಗಾಗಲೇ 2 ತಿಂಗಳುಗಳು ಕಳೆದಿದ್ದಾವೆ. ಇಪ್ಪಡಪ್ಪಡೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಈ 4 ಕಾರ್ಯಕ್ರಮಗಳನ್ನೇ ಈ 4 ಪದಕಗಳನ್ನ ಅಮಲು చేసి ಇಪ್ಪಡಪ್ಪಡೇ 2 ನೆಲಲು ಗಡಿಸಿನಾಯಿ. 5ನೇ ಗ್ಯಾರಂಟಿ ಯುವ ನಿಧಿ. ಈ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಜನವರಿನಲ್ಲಿ ಅದಕ್ಕೂ ಕೂಡ ಚಾಲನೆಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬರ್ತಾ ಇದ್ದೇನೆ. 5ನೇ ಗ್ಯಾರಂಟಿಗ ಯುವ ನಿಧಿ ಅನ್ನೋ ಪದಕಂ ಜನವರಿನಲ್ಲಿ ಅಮಲು చేస్తామని చెప్పి ಈ ಸಂದರ್ಭದಲ್ಲೂ ಈ ಸಭೆಗೆ చెప్తున్నాం. ಆದ್ರಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗಿಲ್ಲ, ಆರ್ಥಿಕವಾಗಿ ಸದೃಢವಾಗಿದೆ. ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟು ಅವಕ್ಕೆ ಹಣ ಒದಗಿಸಿ ಬೇರೆ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ 5 ಪದಕಗಳನ್ನ ಗ್ಯಾರಂಟಿಯಲ್ಲಿ ಅಮಲು చేసి ದೀನ್ ಜೊತೆ ಬೇರೆ ಅನ್ನಿ ಕಾರ್ಯಕ್ರಮಗಳನ್ನ ಅಮಲು చేస్తూ ಏಮೇ ಈ ಯೊಕ್ಕ ಕರ್ನಾಟಕ ರಾಜ್ಯ ಪ್ರಜಲಿಗೆ ಇಚ್ಚಿನ ಮಾತ
నిలబెట్టుకొని ఆర్థిక వ్యవస్థని మజబూతుగా నిర్వహించుకొని వెళ్తున్నాం. నరేంద్ర మోదీ గారు ఓడకడెల్ల ಮೊನ್ನೆ ಮಧ್ಯಪ್ರದೇಶದ ಹೋಗಿದ್ರು, ನನ್ನ ಹೆಸರನ್ನ ತೆಗೆದು ಪ್ರಸ್ತಾಪ ಮಾಡಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನನ್ನ ಹೆಸರನ್ನ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಭಯ ನಡುಕ ಶುರುವಾಗ್ತದೆ. ಇಟವಲ ಮಧ್ಯಪ್ರದೇಶ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗಾರು ನಾ ಪೇರನ್ನು ಉಲ್ಲೇಖಿಸಿ ಅಕಡೆ ಮಾತಾಡ್ತಾರೆ. ದಾ ಕಾರಣ ವಿಂತೆ ನಾ ಪೇರು ವಿಂಟೇನೆ ವಾಳಿಕೆ వాళ్ళ కాళ్ళు అదురుతాయి. నా పేరు ఇస్తే వాళ్ళకి ఏమి లేని ఎక్కడ లేని భయం ఉంటుంది అని చెప్పి మీకు అందరికీ తెలియజేస్తా ఉన్నాను. చంద్రశేఖర్ రావు కరే కొడతనే కర్ణాటకలో 5 గ్యారెంటీలు జారీ ఆగిల్ల అంతకంత ఆరోపణను మార్తా ఇద్దరు. చంద్రశేఖర్ రావు అవరే, నీవు కర్ణాటకకి బర్రి, నిమ్ జొతె కూతుకండు, ಯಾವ್ಯಾವ ಕಾರ್ಯಕ್ರಮ ಜಾರಿ ಆಗಿದ್ದಾವೆ, ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ ಅಂತಕ್ಕಂಥ ತೋರಿಸ್ತೇವೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಚಂದ್ರಶೇಖರ್ ರಾವ್ ಗಾರು ಚೆಪ್ತಾರೆ ಕರ್ನಾಟಕಲ್ಲೋ ಗ್ಯಾರಂಟೀಲು ಅಮಲು ಕಾಲೇದು ಅನ್ನ ಮಾತು ಅಂತುಂಟೇ ನಾನು ವಾಳ್ಳಿ ಕರ್ನಾಟಕಕ್ಕೆ ರಮ್ಮನ್ ಚೆಪ್ತಾರೆ. ನಾ ಜೊತೆಲೋ ಕೂಚೋಂಡಿ ಯಾವ ಯಾವ ಗ್ಯಾರಂಟಿಗೆ ಎಂತ ಡಬ್ಬುಲು ಕೇಟಾಯಿಸಿನಾಮು, ಯಾವ ಯಾವ ರೀತಿಗಾ ಈ ಆರ್ಥಿಕ ವ್ಯವಸ್ಥೆನ ನಡಿಪಿಸ್ತುನ್ನಾಮ ಅಂತ ಚೆಪ್ಪಿ ಮೀಕು ಈ ಪಾಠ ಚೆಪ್ತಾಮು. ತೆಲಂಗಾಣದಲ್ಲಿ ನಮ್ಮ ಪಕ್ಷ, ನಮ್ಮ ಕೇಂದ್ರೀಯ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕ್ ಗಾಂಧಿ ಅವರು ಮತ್ತು ನಮ್ಮ ರೇವಂತ್ ರೆಡ್ಡಿ ಅವರು ಎಲ್ಲರೂ ಸೇರಿ 6 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದರೆ 100 ದಿನದಲ್ಲಿ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕರ್ನಾಟಕ ಮಾದರಿಗಾ ಮನ ಎಐಸಿಸಿ ಅಧ್ಯಕ್ಷರಾಯಿನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಗಾರು, ಶ್ರೀಮತಿ ಸೋನಿಯಾ ಗಾಂಧಿ ಗಾರು, ಮನ ಯುವ ನೇತ ರಾಹುಲ್ ಗಾಂಧಿ ಗಾರು, ಪ್ರಿಯಾಂಕಾ ಗಾಂಧಿ ಗಾರು ಮರಿಯು ಮನ ಪಿಸಿಸಿ ಅಧ್ಯಕ್ಷರಾಯಿನ ರೇವಂತ್ ರೆಡ್ಡಿ ಗಾರು ಸುಮಾರು 6 ಗ್ಯಾರಂಟಿಲು ತೆಲಂಗಾಣ ರಾಷ್ಟ್ರ ಪ್ರಜಲಕು ಕಾಂಗ್ರೆಸ್ ಪಾರ್ಟಿ ಅಧಿಕಾರಾನಿಕಿ ವಚನ ವೆಂಟನೆ 100 రోజుల్లోగా అమలు చేస్తామని చెప్పి ప్రమాణం చేసినాము. నరేంద్ర మోదీ అవర మరియు చంద్రశేఖర్ రావు అవర సుళ్ళు మాటలను నమ్మబేడి. నరేంద్ర మోదీ గారి, కేసీఆర్ గారి అబద్ధాలని మీరు ఎల్లప్పుడూ నమ్మొద్దండి అని చెప్పి మీ అందరినీ నేను కోరుతా ఉన్నాను. కాంగ్రెస్ పక్ష మాత్ర ఈ దేశద బడవరు, ఈ దేశద దళితులు, ಈ ದೇಶದ ಹಿಂದುಳಿದವರು, ಈ ದೇಶದ ಅಲ್ಪಸಂಖ್ಯಾತರು ಇವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊ ಬರ್ತಿದೆ, ಮುಂದೆನೂ ಕೂಡ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲೂ ಕಾಂಗ್ರೆಸ್ ಪಾರ್ಟಿ ಒಕ್ಕಟೆ ಬೀದಲಕ್ಕೆ ದಲಿತಲಕ್ಕೆ ಬಿಸಿಲಕ್ಕೆ ಅಲ್ಪಸಂಖ್ಯಾತಲಕ್ಕೆ ವಿಳಂದರಿಕೆ ನ್ಯಾಯಂ ಕೂರ್ಚೆಟ್ಲ ಏಕೈಕ ಪಾರ್ಟಿ. ಮೀಕಂದ್ರಿಗೆ ತಿಳಿಸಿದೇ ಈ ಪಾರ್ಟಿ ಮೀದ ಮೀರು ಎಕ್ಕುವ ನಂಬಿಕೆ ಮುಂಚುಕೋವಚ್ಚು ಅಂತ ಚೆಪ್ಪಿ ಈ ಸಂದರ್ಭದಲ್ಲಿ ನಾನು ಚೆಪ್ತುನಾನು. ಬಿಜೆಪಿಗೂ ಬಿಆರ್ಎಸ್ ಪಾರ್ಟಿಗೂ ವ್ಯತ್ಯಾಸ ಇಲ್ಲ. ಬಿಜೆಪಿಗೆ ಮರಿಯು ಬಿಆರ್ಎಸ್ ಪಾರ್ಟಿಗೂ ಯಾವುದೇ ರೀತಿಗ ತೇಡಾ ಲೇದು ಅಂತ ಚೆಪ್ತುನಾನು. ಬಿಆರ್ಎಸ್ ಪಾರ್ಟಿ ಬಿಜೆಪಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ ಅವೆಲ್ಲಕ್ಕೂ ಕೂಡ ಬೆಂಬಲವನ್ನು ಕೊಟ್ಟು ಬಂದಿರತಕ್ಕಂಥದ್ದು ಬಿಆರ್ಎಸ್ ಪಾರ್ಟಿ ಅಂತಕ್ಕಂಥ ಅವೆಲ್ಲ ತಿಳ್ಕೊಬೇಕಾಗ್ತದೆ. ಬಿಜೆಪಿ ಪಾರ್ಟಿ ವಾಳ ಅನ್ನಿ ಪದಕಾಲಕ್ಕೆ ಅನ್ನಿ ರಕಾಲ ಸಹಕಾರ ಇಚ್ಚಿನ ಬಿಆರ್ಎಸ್ ಪಾರ್ಟಿ ಅಂತ ಚೆಪ್ಪಿ ಮೀ ಕಂದ್ರಿಗೆ ತಿಳಿಸಿದ್ದೆ ಎಲ್ಲ ವಿಚಾರ. ಭೂಮಿಗೆ ಸಂಬಂಧಪಟ್ಟಂತ ಕಾನೂನುಗಳಿರ್ಬಹುದು, ಬೆಲೆ ಏರಿಕೆ ಇರಬಹುದು, ಇನ್ಫ್ಲೇಷನ್ ಇರ್ಬೋದು, ರೈತರ ವಿರೋಧಿ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನೂ ಕೂಡ ತಲೆಯವಾಡಿಸಿ ಒಪ್ಪಿಗೆ ಕೊಟ್ಟಿರ್ತಕ್ಕಂಥವರು ಬಿಆರ್ಎಸ್ ಪಾರ್ಟಿ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಭೂಮಿಗೆ ಸಂಬಂಧಿಸಿ ದರಾಲು ಎಕ್ಕುವೇದಾನಿಕೆ ಮರಿಯು ಎನ್ನೋ ಕಾರ್ಯಕ್ರಮಗಳಲ್ಲಿ ಅವನ್ನಿಟ್ಟಿನೇ ಒಪ್ಪಿಕೊನೆ ಸಹಕರಿಸಿನ ಪಾರ್ಟಿ ಬಿಆರ್ಎಸ್ ಪಾರ್ಟಿ. ಬಿಆರ್ಎಸ್ ಪಾರ್ಟಿ
बीजेपी ऑफ बी टीम, बीआरएस पार्टी भारतीय जनता पार्टी बी टीम मोसपोकंडे दयपेटे ಅದರಿಂದ ಈ ಚುನಾವಣೆಯಲ್ಲಿ ಬಿಆರ್ಎಸ್ ಪಾರ್ಟಿಯನ್ನು ಕೂಡ ರಿಜೆಕ್ಟ್ ಮಾಡಿ ತಿರಸ್ಕಾರ ಮಾಡಿ ಬಿಜೆಪಿಯನ್ನು ಕೂಡ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಗೆಲುವನ್ನು ತಂದುಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ಬಯಸ್ತಾ ಇದ್ದೇನೆ ಈ ಎನ್ನಿಕೆಲೋ ಬಿಆರ್ಎಸ್ ಪಾರ್ಟಿಯನ್ನು ತಿರಸ್ಕರಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕರಿಸಿ कांग्रेस पार्टी की आशीर्वादी सविनयंगा जोड़ी नमस्क रेवंत रेड्डी शुभवागली हरैसी नमस्कार मुगिस्तने जय हिंद जय कर्नाटक जय कांग्रेस रेवंत रेड्डी गारिकि शुभम पलकुतु कांग्रेस पार्टी सत्तालो रावालनि नमस्कारिस्तो सेलवु तीसुकुंटानु धन्यवादालु जय कांग्रेस।